ನಮಸ್ಕಾರ, ಸಿದ್ದು ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ತುಮಕೂರಲ್ಲಿ ಭಾಳಷ್ಟು ಪುರಾತನವಾದ ದೇವಸ್ಥಾನವನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಇದು ಶ್ರೀ ಅರಳೆಪೇಟೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಅರಳೆಪೇಟೆಯಲ್ಲಿರ್ತಕ್ಕಂಥ ಈ ದೇವಸ್ಥಾನ ಬಹಳಷ್ಟು ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯವು ಆಳ್ವಿಕೆಯಲ್ಲಿ ಇದ್ದಂಥ ಕಾಲದಲ್ಲಿ ಉದ್ಘಾಟನೆ ಆದಂಥ ಈ ದೇವಸ್ಥಾನವು ಬಹಳಷ್ಟು ವಿಶೇಷಗಳು ಒಳಗೊಂಡಿರುತ್ತಂಥ ಈ ದೇವಸ್ಥಾನವು ಸುಮಾರು 16ನೇ ಶತಮಾನದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಶಿವಯೋಗಿ ಶ್ರೀ ಸಿದ್ಧಲಿಂಗೇಶ್ವರರು ಇಲ್ಲಿಗೆ ಸಿದ್ಧಗಂಗಾ ಮಠದಿಂದ ನೇರವಾಗಿ ಇಲ್ಲಿ ಬಂದು ತಂಗಿದ್ದು ಬಹಳಷ್ಟು ದಿನಗಳ ಕಾಲ ತಮ್ಮ 770 ಜಂಗಮ ಶಿಷ್ಯರೊಂದಿಗೆ ಶಿವಾನುಷ್ಠಾನ ಮತ್ತು ಶಿವಪೂಜೆಯನ್ನು ಮಾಡಿ ಹಲವು ಭಕ್ತರಿಗೆ ಆಶೀರ್ವದಿಸಿ ನಂತರ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ತೆರಳಿ ಈಗ ಪ್ರಸ್ತುತ ಇರತಕ್ಕಂಥ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ, ಅಲ್ಲಿಂದ ಯಡಿಯೂರಿಗೆ ಪ್ರವಾಸವನ್ನು ಮಾಡ್ತಾರೆ. ಇಷ್ಟೆಲ್ಲ ವಿಶೇಷ ಒಳಗೊಂಡಂಥ ಈ ದೇವಸ್ಥಾನವನ್ನು ಪ್ರಸ್ತುತ ವೀರಶೈವ ಸಮಾಜ ಸೇವಾ ಸಮಿತಿ ಮತ್ತು ಹಲವು ಭಕ್ತರಿಂದ ಈ ದೇವಸ್ಥಾನವನ್ನು ಅದ್ಭುತವಾಗಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಒಮ್ಮೆ ಭೇಟಿ ಕೊಡಿ, ಈ ದೇವಸ್ಥಾನ ಬಹಳಷ್ಟು ಸುಂದರವಾಗಿದೆ. ಎಲ್ಲರಿಗೂ ಎರಡು ಶರಣಾರ್ಥಿಗಳು. ನಾನು ಟಿ ವಿ ಶೇಖರ್, ತುಮಕೂರು ನಗರ ವೀರಶೈವ ಸಮಾಜದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ತುಮಕೂರು ನಗರ ವೀರಶೈವ ಸಮಾಜಕ್ಕೆ ಸಂಬಂಧಪಟ್ಟಂತೆ ಅದರ ಆಡಳಿತದಲ್ಲಿ ಇರುವಂತಹ ಹಳ್ಳೆಪೇಟೆ ಬಸವೇಶ್ವರ ದೇವಾಲಯ ಒಂದು ಸಂಕೀರ್ಣದಲ್ಲಿ ಇವತ್ತು ದಿವಸ ನಿಂತಿದ್ದೀವಿ. ಈ ಒಂದು ಸಂಕೀರ್ಣ ದೇವಾಲಯದ ಸಂಕೀರ್ಣ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಪ್ಪ ಅಂದರೆ, ಈ ಜಾಗದಲ್ಲಿ ಒಂದು ಪುರಾತನವಾದ ಒಂದು 600 ವರ್ಷ ಇತಿಹಾಸವಿರುವಂತಹ ಶ್ರೀ ಹಳ್ಳೆಪೇಟೆ ಬಸವೇಶ್ವರ ದೇವಾಲಯ ಈ ತುಮಕೂರು ಪೇಟೆಗೆ, ಅಂದರೆ ಇದು ನಾವು ಹಳ್ಳೆಪೇಟೆ ಅಂತ ನಾವೇನು ಮೂಲ ವಂಶಸ್ಥರೆಲ್ಲ ಸೇರಿ ಅದರಲ್ಲಿ ಅತ್ತಿ ಫ್ಯಾಮಿಲಿಯವರು ಪ್ರಮುಖವಾಗಿ ಅವರು ಸೇರಿ ಇದೊಂದು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿಕೊಂಡು ಬರ್ತಾಯಿದ್ರು. ತದನಂತರದಲ್ಲಿ ಈಗ 600 ವರ್ಷ ಕೆಳಗಡೆ ಆಗಿದ್ದ ದೇವಸ್ಥಾನ ಒಂದು ಮಧ್ಯೆ ಸ್ವಲ್ಪ ಅಲ್ಪ ಸ್ವಲ್ಪ ರಿಪೇರಿಗಳು ಆಗ್ತಾಯಿದೆ. ಈಗ ವಿಶ್ವ ಸಮಾಧಿಯಿಂದ ಇದು ಸಂಪೂರ್ಣವಾಗಿ 5 ಗರ್ಭಗುಡಿಗಳ ಉಳ್ಳಂಥ ಒಂದು ಸಂಕೀರ್ಣ ಮಾಡಿ ವಿಮಾನ ಗೋಪುರ ಮತ್ತು ಮಹಾದ್ವಾರ ಇವನ್ನೆಲ್ಲ ತುಮಕೂರು ನಗರ ವೀರಶೈವ ಸಮಾಜ ಭಕ್ತಾದಿಗಳ ಒಂದು ದೇಣಿಗೆಯಿಂದ ಪಡೆದು ಅದರ ಮುಖಾಂತರವಾಗಿ ಈ ಒಂದು ದೇವಸ್ಥಾನ ಈಗ ನಿರ್ಮಾಣ ಮಾಡ್ತಿದೆ. ಈಗ 1ನೇ ತಾರೀಕು ನಮ್ಮ ಶಿವರಾತ್ರಿ ಹಬ್ಬದ ದಿವಸ ಇಲ್ಲೇನು ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ ಇದೆ, ಆ ಗುಡಿಗೆ ಅಭಿಷೇಕ ಕ್ಷೀರಾಭಿಷೇಕ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ನಮ್ಮ ದೇವಸ್ಥಾನದ ಮೇಲ್ವಿಚಾರಕರು ಮತ್ತು ಸಮಾಜ ಎಲ್ಲ ಸೇರಿ ಈ ಕೆಲಸ ಮಾಡ್ತಾ ಇದ್ದೀವಿ. ಸದ್ಭಕ್ತರು ಬಂದು ಶಿವರಾತ್ರಿ ಹಬ್ಬದ ದಿವಸ
ಅದಕ್ಕೆ ಒಂದು ಕ್ಷೀರಾಭಿಷೇಕ ತಮ್ಮ ಕೈಯಾರ ಮಾಡಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಬರೋದು ಹಳ್ಳೆಪೇಟೆ ಬಸವೇಶ್ವರ ದೇವಸ್ಥಾನ, ಅದರ ಪಕ್ಕದಲ್ಲಿ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ, ಹಿಂಭಾಗದಲ್ಲಿ ಗಣಪತಿ ದೇವಾಲಯ ಇದೆ, ಅದರ ಪಕ್ಕದಲ್ಲಿ ಬ್ರಹ್ಮರಾಮಿಕೆ ತಾಯಿಯ ದೇವಾಲಯ ಇದೆ. ನಾನು ಈಗ ಮುಂದೆ ರೇಣುಕರ ದೇವಸ್ಥಾನ ಮುಂದೆ ಈ ರೀತಿ 5 ದೇವಸ್ಥಾನಗಳು ಭಾಳ ಒಂದು 80-60 ಜಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದೊಂದು ಕೆಲಸ ನಡೆದಿದೆ. ಇದನ್ನು ಸದ್ಭಕ್ತರು ಬಂದು ವೀಕ್ಷಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ನನ್ನ ಮನವಿ. ವಿಜಯನಗರ ಡೈನಾಸ್ಟಿಯಲ್ಲಿ ನಿರ್ಮಾಣ ಆಗಿದ್ದಂತಹ ಈ ಪೇಟೆ ಬಸವಣ್ಣ ದೇವಸ್ಥಾನ ಇಲ್ಲಿ 16 ಶತಮಾನದಲ್ಲಿ ನಿರಂಜನ ಪರಮಣ ಸ್ವರೂಪಿ ಸಿದ್ಧಲಿಂಗೇಶ್ವರರು ಸಿದ್ಧಗಂಗಾ ಮಠದಿಂದ ಸೀತಾ ಇಲ್ಲಿಗೆ ಬಂದು ಇಲ್ಲಿ ಅವರ 770 ಜಂಗಮ ಶಿಷ್ಯರೊಡನೆ ಇಲ್ಲಿ ಹಲವಾರು ದಿನಗಳ ಕಾಲ ಇಲ್ಲಿ ತಂಗಿದ್ದು ಇಲ್ಲಿ ಅವರು ಶಿವಪೂಜಾನುಷ್ಠಾನ ಮಾಡಿ ಇಲ್ಲಿಂದ ತುಮಕೂರು ಚಿಕ್ಕಪೇಟೆ ಬಡಾವಣೆಯಲ್ಲಿರುವ ಈಗ ಪ್ರಸ್ತುತ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ನೆಲೆ ನಿಂತಿದ್ರು. ದೀರ್ಘ ಅಲ್ಲಿಂದ ನೆಕ್ಸ್ಟ್ ಅವರು ಯಡಿಯೂರಿಗೆ ಹೋಗಿರುವಂಥ ಇತಿಹಾಸ ನಮ್ಮ ಕಣ್ಣು ಮುಂದೆ ಬರುತ್ತೆ. ಈ ಪ್ರಸ್ತುತ